ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ ಟೆಂಟ್ ಪ್ರೆಸೆಂಟೇಷನ್ ಕಣವಾಣಿ ಸ್ವಾಗತ. ನಾನು ಹಲವು ವರ್ಷಗಳಿಂದ ತಲೆ ಎತ್ತಿ ನಿಂತಿರುವ ನಿಷ್ಪ್ರಯೋಜಕ ಕಟ್ಟಡಗಳು, ಕಳೆದ 10 ವರ್ಷಗಳಿಂದ ಯಾವುದೇ ಪ್ರಯೋಜನವಿಲ್ಲದೆ ಗಬ್ಬೆದ್ದು ನಾಡ್ತಾ ಇರುವ ಸರ್ಕಾರಿ ಕಟ್ಟಡಗಳು ಮಲಮೂತ್ರ ವಿಸರ್ಜನೆಯ ಕೇಂದ್ರ ಸ್ಥಾನಗಳಾಗಿ ಮಾರ್ಪಟ್ಟಿದೆ. ಎಸ್, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳೇಕೋಡ ಪಟ್ಟಣದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಆರೋಗ್ಯ ಇಲಾಖೆ ವತಿಯಿಂದ ನಿರ್ಮಾಣವಾಗಿರುವ ಆರೋಗ್ಯ ಉಪಕೇಂದ್ರ ಕಳೆದ 15 ವರ್ಷಗಳಿಂದ ಮಲಮೂತ್ರಗಳಿಂದ ಗಬ್ಬೆದ್ದು ನಾಡ್ತಾ ಇದೆ. ಉಪಕೇಂದ್ರದ ಒಳಗಿನ ಎಲ್ಲ ದಾಖಲಾತಿಗಳು ಸುಟ್ಟು ಕರಕಲಾಗಿದೆ ಹೋಗಿದೆ. ಇನ್ನು ಇದರ ಪಕ್ಕದಲ್ಲಿ ಇರುವ 20 ಪೈಸೆ ಆಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡವು ಕೂಡ ಕಳೆದ 25 ವರ್ಷಗಳಿಂದ ಅನಾಥವಾಗಿ ನಿಂತಿದೆ. ಕಟ್ಟಡದ ನೆತ್ತಿಯ ಮೇಲೆ ಆಲದ ಮರ ಬೆಳೆದು ನಿಂತಿದೆ, ಹೇಳಲಾರದಷ್ಟು ಗಲೀಜು ನಿರ್ಮಾಣವಾಗಿದೆ. ಇವೆರಡೂ ಕತೆ ಹೀಗಾದರೆ ಆರೋಗ್ಯ ಉಪಕೇಂದ್ರದ ಹಿಂಭಾಗದಲ್ಲಿ ಇರುವ ಬಿಎಸ್ಎಸ್ಎನ್ಎಲ್ ದೂರವಾಣಿ ಕೇಂದ್ರವು ಕೂಡ ಬಿಕೋ ಎಂತಾಯಿದೆ. ದೂರವಾಣಿ ಕೇಂದ್ರದ ಒಳಗಡೆ ಕೆಲವು ಮಷಿನ್ಗಳು ಪ್ರಯೋಜನ ಇಲ್ಲದೆ ಸದ್ದು ಮಾಡ್ತಾ ಇದೆ. ಬಿಎಸ್ಎನ್ಎಲ್ ಸಂಸ್ಥೆ ಖಾಸಗೀಕರಣವಾದಾಗಿನಿಂದ ಧೂಳು ಹಿಡಿದು ನಿಂತಿದೆ. ಇನ್ನು ಕೇಂದ್ರ ಶಾಲೆಯ ಪಕ್ಕದಲ್ಲಿಯೇ ಸುಮಾರು 15 ವರ್ಷಗಳಿಂದ ದೈತ್ಯಾಕಾರದಲ್ಲಿ ತಲೆ ಎತ್ತಿ ನಿಂತಿರುವ ಶಿಕ್ಷಕರ ವಸತಿ ಗೃಹದ ಕತೆ ಹೇಳೋದೇ ಬೇಡ. ನಿರ್ಮಾಣವಾದಾಗಿನಿಂದಲೂ ಅನೈತಿಕ ಚಟುವಟಿಕೆಗಳ ಕೇಂದ್ರ ಸ್ಥಾನವಾಗಿದ್ದ ಈ ಕಟ್ಟಡವಿಂದು ಮಲಮೂತ್ರ ವಿಸರ್ಜನೆಯ ಶೌಚಾಲಯವಾಗಿ ಪರಿಣಮಿಸಿದೆ. 8 ಜನ ಶಿಕ್ಷಕರ ಕುಟುಂಬ ವಾಸವಾಗಿರಬೇಕಾಗಿದ್ದ ಈ ಕಟ್ಟಡದ ಕತೆ ನಿಗೂಢವಾಗಿದೆ. ಈ ಕಟ್ಟಡ ಅರ್ಥಪೂರ್ಣವಾಗಿದ್ಯಾಕೆ? ಕೇಂದ್ರ ಶಾಲೆಯ ಸಿಬ್ಬಂದಿ ಈ ಕಟ್ಟಡವನ್ನು ಹ್ಯಾಂಡ್ ಓವರ್ ತೆಗೆದುಕೊಳ್ಳದೆ ಮೌನಕ್ಕೆ ಶರಣಾಗಿರೋದು ಯಾಕೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಏನೇ ಆಗಲಿ, ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕೆನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ.